ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಈ ಫೋನ್ ಮಾತಾಡಕ್ ಆಗಕ್ಕಿಲ್ಲ ಅಂತಂದ್ರು ಈ ರಾಜ ಬಂದ ಅದೇನಟ ಪದೇ ಪದೇ ಫೋನ್ ಮಾಡ್ತಾನೆ ಅವಳು. ನಂಗಿದ್ ಬೇಡ, ನಂಗ್ ಯಾವ ಮಾತ್ರೆನೂ ಬೇಡ. ರಾಧಾ, ಈಗ ಯಾಕೆ ಮಾತ್ರೆ ತಗೋತಿಲ್ಲ? ಯಾಕೆ ಚಂಡಿ ಮಾಡ್ತಿದ್ಯವಿ? ನನ್ ಯಾವ ಮಾತ್ರೆನೂ ತಗೊಳಲ್ಲ. ಅಲ್ಲ, ನನಗ್ ಏನಾಗಿದೆ ಅಂತ ನನ್ ಮಾತ್ರೆ ತಗೋಬೇಕು? ಅಮ್ಮ, ನೀನಾದ್ರೂ ನಿಜ ಹೇಳಮ್ಮ, ಕಂಟಿ ಮಾವಂಗೆ ಮದ್ವೆ ಆಗೋಯ್ತಾ? ರಾಧಾ, ಅದ್ ಏಟ್ ಕಿತ ಇದೆ ಮಾತ್ ಕೇಳಿ ನೋವು ನುಂಗ್ತಿಯವಿ? ನೀನ್ ಏಟ್ ಕಿತ ಕೇಳಿದ್ರು ಅದಕ್ ಒಂದೇ ಉತ್ತರನೇಯ, ಕಂಟಿ ಮಾವಂಗ್ ಮದ್ವೆ ಆಗೈತೆ 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 ಅಟೆ. ಇಲ್ಲ ಇಲ್ಲ, ಕಂಟಿ ಮಾವಂಗೆ ನನ್ ಕೊಟ್ಟು ಮದ್ವೆ ಮಾಡ್ತೀನಿ ಅಂತ ಅತ್ತೆ ಮಾತು ಕೊಟ್ಟಿದ್ದಾರ. ಯಾರು ಮೋಸ ಮಾಡಿದ್ರು? ನಮ್ಮ ಅತ್ತೆ ನಂಗ್ ಮೋಸ ಮಾಡಲ್ಲ. ನೀನ್ ನನಗ್ ಸುಳ್ಳು ಹೇಳ್ತಿದ್ಯಾ ಅಮ್ಮ? ಸ್ನೇಹ, ನೀನ್ ಯಾಕೆ ಬರಕ್ ಹೋದ್ಯವಿ? ಅಂದ್ರೆ ಅಂದ್ರೆ ಮಾವ ಮದ್ವೆ ಆಗಿರೋದು ನಿಜಾನೆ. ನಿಮ್ಗೇನ ನಿಮ್ಗೇನ ಕಂಟಿ ಮಾವ ತಾಳಿ ಕಟ್ಟಿರೋದು? ಇದನ್ನೆಲ್ಲ ನೋಡ್ತಿದ್ರೆ ನಂಗೆ ತುಂಬಾ ಸಂಕಟ ಆಗ್ತಿದೆ. ರಾಧನ್ ಹಿಂಗಾಗಿರ್ಬೋದು ಅನ್ನೋ ಸಣ್ಣ ಊಹೆ ಕೂಡ ನನಗಿರ್ಲಿಲ್ಲ. ಆದರೆ ಇದ್ಯಾವುದು ಬೇಕು ಅಂತ ಆಗಿದ್ದಲ್ಲ, ಯಾವುದು ಒತ್ತಡದಿಂದ ಹೀಗಾಗೋಯ್ತಷ್ಟೆ. ರಾಧಾ ಊರಲ್ಲಿ ಆರಾಮಾಗೇ ಇದ್ದಾಳೆ ಅಂತ ನಾನು ಅನ್ಕೊಂಡಿದ್ದೆ. ನಿಜ ಹೇಳಬೇಕು ಅಂದರೆ ನಂಗೆ ಒಂದು ದಿನಾನು ನೀನು ನೆನ್ ಬಂದಿಲ್ಲ ರಾಧಾ. ನಮ್ಮ ಮಾವನ ಪ್ರೀತಿನೇ ಅಂಥದ್ದು ಎಲ್ಲ ಮರೆಸ್ಬಿಡುತ್ತೆ. ಮಾವ, ಯಾಕೆ ಮಾವ ಯಾಕೆ ಹಿಂಗೆ ಮಾಡಿದೆ ನನಗೆ? ನನಗೆ ಯಾಕೆ ಹಿಂಗೆ ಮೋಸ ಮಾಡಿದೆ ಮಾವ? ನಾನು ನಿಮ್ಮ ಮನೆಗೆ ಬಂದಾಗ ಅತ್ತೆ ಕಂಟಿ ಮಾವನ ಜೊತೆ ನೀನು ಮದುವೆ ಮಾಡಿಕೊಡ್ತೀನಿ ಅಂತ ಹೇಳಿದ್ಲು. ಆಗ ನಾನು ಎಷ್ಟು ಖುಷಿ ಪಟ್ಟಿದ್ದೆ ಗೊತ್ತಾ? ಆಗ ಶುರುವಾದ ನನ್ನ ಕನಸು. ಇನ್ನು ಕರ್ಗೆ ಇಲ್ಲ ಮಾವ, ನೀನಿಲ್ಲದೆ ಒಂದೇ ಒಂದು ಕ್ಷಣನು ನನ್ನ ಬದುಕನ್ನ ಊಹೆ ಮಾಡ್ಕೊಳ್ಳೋದಕ್ಕೂ ಕಷ್ಟ ಆಗ್ತಿದೆ ಮಾವ. ನಿನ್ನ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ ಮಾವ, ನಿನ್ನ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ. ನೀನು ನನ್ನ ಬದುಕನ್ನ ಹೇಗೆ ಆವರಿಸ್ಕೊಂಡಿದ್ಯಾ ಗೊತ್ತಾ? ಇವತ್ತು ನಿನ್ನ ಹೆಂಡತಿ ನನ್ನ ಕಣ್ಣೆದುರುಗಡೆನೆ ಇದ್ರು ನನಗದ ನಂಬೋಕ್ಕಾಗ್ತಿಲ್ಲ ಮಾವ. ಮಾತಾಡು ಮಾವ, ಮಾತಾಡು. ರಾಧಾ ನನ್ನ ನಿನ್ ಬಿಟ್ಟು ಹೋಗಲ್ಲ ಅಂತ ಹೇಳು ಮಾವ, ಏನಾದ್ರೂ ಮಾತಾಡು. ನಿನ್ ಜೊತೆ ಮಾತಾಡ್ಬೇಕು ಅಂತ ಎಷ್ಟು ದಿನದಿಂದ ಕಾಯ್ತಾ ಇದ್ದೀನಿ ಗೊತ್ತಾ? ಮಾತಾಡು ಮಾವ, ಮಾತಾಡು, ಮಾತಾಡು ಮಾವ. Zee5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.